ಸ್ನೇಹಿತರೆ, ನಾನು ನಿಮ್ಮ ಚಿರಂಜೀವಿ. ಇವತ್ತು ಕೇರಳಿಗರ ಒಂದು ಬದುಕನ್ನು ನೋಡ್ತಾ ಇದ್ದರೆ ತುಂಬ ನೋವಾಗುತ್ತೆ, ತುಂಬ ಸಂಕಟ ಆಗುತ್ತೆ, ಅದರಂತೆ ತುಂಬ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಸಿಟ್ಟು ಬರುತ್ತೆ. ಯಾಕಪ್ಪ ಅಂದರೆ, ಇದೇ ಒಂದು ವರ್ಷದ ಹಿಂದುಗಡೆ ಕೇರಳ ಜನರ ಕೆಲವೊಂದು ದುಷ್ಟ ಬುದ್ಧಿಗೆ, ಕ್ರೂರಿತನಕ್ಕೆ, ಬುದ್ಧಿಜೀವಿಗಳ ಒಂದು ಷಡ್ಯಂತ್ರಕ್ಕೆ ಗೋಮಾತೆಯನ್ನು ನಡು ಬೀದಿಯಲ್ಲಿಟ್ಟು ಕತ್ತರಿಸಿ ಅಡುಗೆ ತಯಾರಿಸಿ ಊಟ ಮಾಡಿರ್ತಕ್ಕಂಥ ಜನರಿಗೆ ಇವತ್ತು ಒಂದೊತ್ತಿನ ಕುಳು ಸಹ ಸಿಗ್ತಾ ಇಲ್ಲ. ಇದೇ ಅಲ್ವಾ ವಿಪರ್ಯಾಸ? ಅಂದರೆ ಯಾವ ಜನರು ನಡು ಬೀದಿಯಲ್ಲಿ ಗೋಮಾತೆಯನ್ನು ಕತ್ತರಿಸಿ ಊಟ ಮಾಡಿದರೋ ಆ ಜನರಿಗೆ ಇವತ್ತು ಒಂದೊತ್ತಿನ ಅನ್ನ ಸಹ ಸಿಗ್ತಾ ಇಲ್ಲ. ಕೆಲವೊಂದಿಷ್ಟು ಮಾಡಿರ್ತಕ್ಕಂಥ ಜನರಿಗೋಸ್ಕರ ಇಡೀ ಕೇರಳ ಇವತ್ತು ಶಿಕ್ಷೆಯನ್ನು ಅನುಭವಿಸಬೇಕಾಗಿದೆ. ಇನ್ನು ಕೆಲವು ಕಾರಣ ಏನಂದರೆ, ಅಯ್ಯಪ್ಪ ಸ್ವಾಮಿಯ ಒಂದು ಸಂಪ್ರದಾಯಕ್ಕೆ ಪೆಟ್ಟು ಕೊಟ್ಟರು, ಹಿಂದೂ ಧರ್ಮದ ಒಂದು ಸಂಪ್ರದಾಯಕ್ಕೆ ಪೆಟ್ಟು ಕೊಟ್ಟರು. ಅಯ್ಯಪ್ಪ ಸ್ವಾಮಿಗೆ ಏನಪ್ಪ ಅಂದರೆ ತಲೆತಲಾಂತರದಿಂದ ಬಂದಿರತಕ್ಕಂಥ ಸಂಪ್ರದಾಯಕ್ಕೆ ಇದೇ ಒಂದು ಎರಡು ತಿಂಗಳಲ್ಲಿ ಪೆಟ್ಟು ಬಿತ್ತು. ಆ ಒಂದು ಕಾರಣಕ್ಕೆ ಅಯ್ಯಪ್ಪ ಸ್ವಾಮಿಯ ಒಂದು ಮುನಿಸಿಗೆ ಇವತ್ತು ಕೇರಳ ಈಗ ಆಗ್ತಿದೆ ಅಂತೇಳಿ ಅನ್ಬೋದು ಸ್ನೇಹಿತರೆ. ಬಹುಸಂಖ್ಯಾತರ ಭಾವನೆಗಳಿಗೆ ಬೆಲೆ ಇಲ್ಲ. ಜಾತ್ಯಾತೀತರು ಅನ್ನೋ ಒಂದು ಸೋಂಗಿನಲ್ಲಿ ಮೆರೆದಾಡ್ತಾ ಇರತಕ್ಕಂತಹ ನಮ್ಮಲ್ಲಿ, ಕರ್ನಾಟಕದಲ್ಲಿ ಕೆಲವೊಬ್ಬರು ಜಾತ್ಯಾತೀತರು ಬುದ್ಧಿಜೀವಿಗಳು ಗೋಮಾಂಸವನ್ನು ಕತ್ತರಿಸಿ ತಿನ್ನೋರಿದ್ದಾರೆ. ಅಲ್ಲಿ ಆಗಿರತಕ್ಕಂತಹ ಒಂದು ಘಟನೆಯನ್ನು ನೆನಪಿಟ್ಕೊಂಡು ಸುಮ್ಮನೆ ಕುಂತರೆ ಪಾಡಾಗುತ್ತೆ ಸ್ನೇಹಿತರೆ. ಕರ್ನಾಟಕದ ಬುದ್ಧಿಜೀವಿಗಳೇ, ದಯವಿಟ್ಟು ಕೇರಳದೆಡೆಗೆ ಮುಖ ಮಾಡಿ, ಹಣ ಸಂಗ್ರಹಣೆ ಮಾಡಿ. ಯಾವಾಗ ಟೌನ್ ಪ್ಯಾಲೇಸ್ ಮುಂದೆ, ಯಾವಾಗ ಫ್ರೀಡಮ್ ಪಾರ್ಕ್ನಲ್ಲಿ ಗೋಮಾತೆಯನ್ನು ಕತ್ತರಿಸಿ ನೀವು ಅಡುಗೆ ಮಾಡಿ ಕೆಲವೊಬ್ರು ತಿಂದ್ರಿ, ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನಡು ಬೀದಿ ಬೀದಿಗೆ ಇವತ್ತು ಭಿಕ್ಷೆ ಬೇಡ್ರಿ, ಹಣ ಸಂಗ್ರಹಣೆ ಮಾಡಿರಿ, ದೇಣಿಗೆ ಸಂಗ್ರಹಣೆ ಮಾಡಿರಿ, ಕೊಡ್ರಿ ಕೇರಳಕ್ಕೆ, ಕೊಡ್ರಿ ನಮ್ಮ ಕೊಡಗು ಜನರಿಗೆ, ಕೊಡ್ರಿ ಕೊಡಗು ನಾಶ ಆಗ್ತಾಯಿದೆ, ಕೊಡ್ರಿ ದೇಣಿಗೆ ಸಂಗ್ರಹ ಮಾಡಿರಿ. ನಿಮ್ಗೆ ತಿನ್ನೋಕೆ ಬರುತ್ತೆ ಗೋಮಾಂಸವನ್ನು, ಈಗ ದೇಣಿಗೆ ಸಂಗ್ರಹ ಮಾಡೋಕ್ಕಾಗಲ್ವ ನಿಮಗೆ? ಪ್ರಕಾಶ್ ರೈ ಎಲೆಕ್ಷನ್ ಬಂದ್ಕೊಳ್ಳಿ ಬಂದ್ಬಿಡ್ತಾರೆ ಭೂಪ್ರು. ಎಲ್ಲಿದೀಪ ಪ್ರಕಾಶ್ ರೈ, ಬಾ ಕೇರಳಕ್ಕೆ, ಬಾ ಕೊಡವ ಜನತೆಗೆ ಸಹಾಯ ಮಾಡು ಬಾ. ಸಲ್ಮಾನ್ ಖಾನು, ಅಮೀರ್ ಖಾನು ಪಾಕಿಸ್ತಾನದಲ್ಲಿ ಪ್ರವಾಸ ಆಗಿದ್ದಕ್ಕೆ 10 ಕೋಟಿ ಕೊಟ್ಟರು. ಬರ್ರಿ ಕೇರಳಕ್ಕೆ, ಕೊಡ್ರಿ ಬನ್ನಿ. ಕೊಡವ ಜನತೆ ಕಂಗಾಲಾಗಿದೆ, ದುಃಖದಲ್ಲಿದೆ ಕೊಡವ ಜನತೆ, ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ, ಸಂಸಾರಗಳು ಬೀದಿಗೆ ಬಿದ್ದಿವೆ. ಪ್ರಕಾಶ್ ರೈನಂಥವ್ರು ಎಲ್ಲೋದ್ರು ಬುದ್ಧಿಜೀವಿಗಳು, ಬರ್ರಿ ದೇಣಿಗೆ ಸಂಗ್ರಹ ಮಾಡಿ. ನನ್ನಂಥ ಸಾಮಾನ್ಯ 25-26 ವರ್ಷದ ಯುವಕನಿಗೆ ಗೊತ್ತಾಗ್ತಾ ಇದೆ, ದೇಣಿಗೆ ಸಂಗ್ರಹ ಮಾಡಬೇಕು, ಕೊಡಬೇಕು ಕೊಡವ ಜನತೆಗೆ, ಕೇರಳಗರಿಗೆ ಅಂತೇಳಿ. ಮಾನವೀಯತೆ ಇದು. ಜಾತ್ಯಾತೀತ ಸಾಂಗ್ ಹಾಕ್ಕೊಂಡು ನೀನು ಮೆರೆದಾಡ್ತಾ ಇದ್ದೀರಿ, ಎಲ್ಲಿದ್ದೀರಿ ಬನ್ನಿ, ನಡು ಬೀದಿಗೆ ಬನ್ನಿ, ದೇಣಿಗೆ ಸಂಗ್ರಹ ಮಾಡಿ ಕೊಡ್ರಿ ನೋಡೋಣ. ಪ್ರತಿಭಟನೆ ಮಾಡೋಕೆ ಬರುತ್ತೆ, ದೇಣಿಗೆ ಸಂಗ್ರಹ ಮಾಡೋಕೆ ಬರಲ್ವಾ? ಬನ್ನಿರಿ, ಮಾನವೀಯತೆಗಿಂತ ದೊಡ್ಡದು ಮತ್ಯಾವುದೂ ಇಲ್ಲ ಜಗತ್ತಿನಲ್ಲಿ. ಬನ್ನಿ ದೇಣಿಗೆ ಸಂಗ್ರಹ ಮಾಡಿ ಕೊಡಿ ಕೊಡವ ಜನತೆಗೆ, ಕೇರಳ ಜನತೆಗೆ. ಪ್ರಕಾಶ್ ರೈನ ಹುಡುಕ್ಯಾಡ್ರಿ, ದಯವಿಟ್ಟು ಹುಡುಕ್ಯಾಡ್ರಿ. ಎಲೆಕ್ಷನ್ ಬಂದ್ಕೊಂಡು ಬಂದ್ಬಿಡ್ತಾರೆ, ಏ ಅಸಹಿಷ್ಣುತೆ ಅಸಹಿಷ್ಣುತೆ, ಬನ್ನಿರಿ. ಎಲ್ಲಿ ಅಸಹಿಷ್ಣುತೆ ಇವತ್ತು? ಕೇರಳದಲ್ಲಿ ಕೊಡವದಲ್ಲಿ ಆಗ್ತಕ್ಕಂಥ ಒಂದು ದಾರುಣ ಸ್ಥಿತಿಗೆ ಕೈ ಜೋಡಿಸಿ ನೋಡೋಣ. ಆಗಲ್ಲ, ಅದಕ್ಕೆ ಪ್ರಕಾಶ್ ರೈನ ಅವ್ರು ಹುಡುಕ್ಯಾಡ್ರಿ, ಬುದ್ಧಿಜೀವಿಗಳು ಹುಡುಕ್ಯಾಡ್ರಿ ಅಂತ ಹೇಳೋಕೆ ಈ ವಿಡಿಯೋ ಮಾಡ್ತಾ ಇರೋದು. ದಯವಿಟ್ಟು ಸ್ನೇಹಿತರೆ, ನಮ್ಮಿಂದ ಎಷ್ಟಾಗುತ್ತೆ ಅಷ್ಟು ಕೊಡೋಣ. ಉತ್ತರ ಕರ್ನಾಟಕದ ಜನ ಏನಂತ ಹೇಳಿ ದಯವಿಟ್ಟು ತೋರಿಸೋಣ. ಸರ್ಕಾರಕ್ಕೆ ಕೊಡಬೇಡ್ರಿ, ಸರ್ಕಾರದ ಮೇಲೆ ವಿಶ್ವಾಸ ನಮಗೂ ಇಲ್ಲ. TV9 ಅಥವಾ ಸುವರ್ಣ ನ್ಯೂಸೋ, ಪಬ್ಲಿಕ್ TVಗೋ, ಆ ಒಂದು ಕಚೇರಿಗೆ ನಮ್ಮಿಂದ ಎಷ್ಟಾಗುತ್ತೆ ಅಷ್ಟು ಧನ ಸಹಾಯವೋ, ಆಹಾರ ಸಾಮಗ್ರಿಗಳನ್ನು, ಇನ್ನೇನು ಬಟ್ಟೆಗಳನ್ನು ಕೊಟ್ಟು ಸಹಾಯ ಮಾಡೋಣ ಕೈಲಾದಷ್ಟು. ಸ್ನೇಹಿತರೆ, ಒಂದು ನಮ್ಮ ಹತ್ರ ಒಂದು ತಾಟ್ ಇದೆ, ತಾಟ್ನಲ್ಲಿ ಅನ್ನ ಹಾಕ್ಕೊಂಡಿದ್ದೀವಿ, ನಾವು ಊಟ ಮಾಡೋದ್ರ ಜೊತೆಗೆ ಒಂದು ತುತ್ತನ್ನು ಎತ್ತಿ ಕೊಡೋಣ ಜನರಿಗೆ, ಏನಾಗಲ್ಲ, ಒಂದು ತುತ್ತು ಕೊಡೋಣ ಸ್ನೇಹಿತರೆ ಸಾಕು. ಒಂದೊತ್ತು ಉಪವಾಸ ಇರೋಣ, ಆ ಒಂದು ಹೊತ್ತಿನ ಉಪವಾಸವನ್ನೇ ಅವ್ರಿಗೆ ಕೊಡೋಣ ಸಾಕು, ಹುಟ್ಟಿದ್ದಕ್ಕೂ ಸಾರ್ಥಕ ಆಗುತ್ತೆ ಸ್ನೇಹಿತರೆ. ದಯವಿಟ್ಟು ಸ್ನೇಹಿತರೆ, ಕೊಡವ ಜನತೆ ನಾವು ಇರ್ತೀವಿ ಉತ್ತರ ಕರ್ನಾಟಕದವ್ರು ಅಂತ ದಯವಿಟ್ಟು ತೋರಿಸೋಣ. ನಮ್ದು ಎಷ್ಟಾಗುತ್ತೋ ಅಷ್ಟು ಸಹಾಯವನ್ನು ಮಾಡೋಣ ಅಂತ ಹೇಳ್ತಾ ದಯವಿಟ್ಟು ಶೇರ್ ಮಾಡಿ. ಪ್ರತಿಯೊಬ್ಬ ಮನೆಯಲ್ಲಿ ಅಟ್ಲೀಸ್ಟ್ 100 ರೂಪಾಯಿ ಕೊಟ್ಟರು ಅವ್ರಿಗೆ ಎಷ್ಟೋ ಸಹಾಯ ಆಗುತ್ತೆ ಸ್ನೇಹಿತರೆ. ಕೊಡೋಣ ಅಂತ ಹೇಳ್ತಾ ದಯವಿಟ್ಟು ಶೇರ್ ಮಾಡಿ. ಕೊಡವ ಜನತೆ ಕೇರಳರ ಜೊತೆ ನಾವು ಇರ್ತೀವಿ ಅನ್ನೋದೇ ಒಂದು ಹೇಳೋವಂಥ ಧೈರ್ಯವನ್ನು ತುಂಬುವಂಥ ಕೆಲಸ ಮಾಡೋಣ ಸ್ನೇಹಿತರೆ. TV9 ಮಾಡ್ತಾಯಿರ್ತಕ್ಕಂಥ ಕೆಲಸ ಅದ್ಭುತ, ಸುವರ್ಣ ನ್ಯೂಸ್ ಮಾಡ್ತಾಯಿರ್ತಕ್ಕಂಥ ಕೆಲಸ ಅದ್ಭುತ, ನಿಮ್ಮ ಮೀಡಿಯಾದವ್ರಿಗೆ ನಾನೊಂದು ಸೆಲ್ಯೂಟ್ ಹೊಡಿತಾ. ಇಷ್ಟಾದರೆ ದಯವಿಟ್ಟು ಶೇರ್ ಮಾಡಿ. ಇಂತಿ ನಿಮ್ಮ ಚಿರಂಜೀವಿ, 7259777540 ಒಂದೇ ಮಾತರಂ.